ತಮಗೆಲ್ಲರಿಗೂ ನಮಸ್ತೆ. ನಾನು ನಿಮ್ಮ ನ್ಯೂಸ್ 224 ನ ಕಾರ್ತಿಕ್ ಕುಂದರ್ ಮಾತಾಡ್ತಾ ಇದ್ದೇನೆ. ತಾತ್ಪರ್ಯ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವತ್ತು ತಾತ್ಪರ್ಯದಲ್ಲಿ ಯಾವ ವಿಚಾರವನ್ನು ತೆಗೆದುಕೊಂಡಿರಬಹುದು ಅಂತ ತಾವೆಲ್ಲರೂ ಊಹೆ ಮಾಡಿರಬಹುದು. ಖಂಡಿತವಾಗಿ ಹೌದು, ಬೆಂಗಳೂರಿನಲ್ಲಿ ಆಗಿರ್ತಕ್ಕಂಥ ಗಲಾಟೆಯ ವಿಚಾರದ ಕುರಿತಾಗಿ ಎಕ್ಸಾಕ್ಟ್ ಮಾಹಿತಿಯನ್ನು ನಾನು ನಿಮ್ಮೆದುರಿಗೆ ನೀಡಲಿಕ್ಕೆ ಇಷ್ಟಪಡ್ತೇನೆ. ಸುಮಾರು 3-4 ದಿನಗಳಿಂದ ಬೆಂಗಳೂರಿನಲ್ಲಿ ಯಾವ ಏರಿಯಾಗಳಲ್ಲಾಯಿತು ಆ ಪೊಲೀಸರ ವರದಿ ಆಗಿರಬಹುದು ಅಥವಾ ಆ ಸಂಘಟನೆಯಲ್ಲಿ ಇದ್ದಂಥ ವ್ಯಕ್ತಿಗಳನ್ನು ಪಿನ್ ಟು ಪಿನ್ ಡೀಟೇಲ್ಗಳನ್ನು ಕಲೆಕ್ಟ್ ಮಾಡಿಕೊಂಡು ಇವತ್ತು ನಾನು ನಿಮ್ಮೆದುರಿಗೆ ಬಂದಿದ್ದೇನೆ. ಆ ದಿನ ಏನೇನಾಯಿತು ಅನ್ನೋದನ್ನು ಸಂಪೂರ್ಣವಾದಂಥ ವರದಿಯನ್ನು ನಿಮ್ಮೆದುರಿಗೆ ನೀಡುವಂಥ ಪ್ರಯತ್ನ ನಮ್ಮದು. ಟ್ವಿಟರ್ನಲ್ಲಿ ಒಂದು ಪೋಸ್ಟ್ ಬಂದಿರ್ತದೆ, ಕೃಷ್ಣ ರೇಪಿಸ್ಟ್ ಅಂತ ಹೇಳಿ ಪೋಸ್ಟ್ ಅನ್ನ ಮಾಡಿರ್ತಾರೆ. ಕೃಷ್ಣ ಜನ್ಮಾಷ್ಟಮಿಯ ದಿನದಂದು ಈ ಪೋಸ್ಟ್ ಅನ್ನ ಕೆಲವು ಮುಸ್ಲಿಂ ಹೆಸರಿನ ಒಂದು ಅಕೌಂಟ್ ಇಂದ ಅದು ಬರ್ತದೆ. ಕೃಷ್ಣ ದೊಡ್ಡ ರೇಪಿಸ್ಟ್, ಆತ ರೇಪ್ ಮಾಡಿದ್ದ ಅಂತ ಹೇಳಿ ಪರಮಾತ್ಮನ ಬಗ್ಗೆ ಕೆಲವರು ಪೋಸ್ಟ್ ಮಾಡ್ತಾರೆ. ಈ ಪೋಸ್ಟಿಗೆ ನವೀನ್ ಎಂಬಾತ ಕಮೆಂಟ್ ಮಾಡ್ತಾನೆ, ಅದು ಪ್ರೊಫೆಟ್ ಮೊಹಮ್ಮದ್ ರವರ ಬಗ್ಗೆ ಅಥವಾ ಅಲ್ಲಾಹನ ಬಗ್ಗೆ. ಬಹುಶಃ ಇವರಿಬ್ಬರು ಮಾಡಿದ್ದು ಕೂಡ ಅಕ್ಷಮ್ಯ ಅಪರಾಧ. ಯಾವುದೇ ಧರ್ಮದ ನಿಂದನೆ ಆಗಿರಲಿ ಅಥವಾ ಧರ್ಮದ ಮುಖ್ಯಸ್ಥರ ಅಥವಾ ದೇವರ ನಿಂದನೆ ಆಗಿರಲಿ ಅದು ಅಕ್ಷಮ್ಯ ಅಪರಾಧ. ಇವೆರಡನ್ನ ಕೂಡ ನಾವು ಉದ್ದೇಶಿಸಬೇಕಾಗ್ತದೆ. ಆದ್ರೆ ಈ ಘಟನೆ ಏನಾಯ್ತು, ಇವರು ಸುಟ್ಟು ಪೊಲೀಸ್ ಸ್ಟೇಷನ್ ಅನ್ನ ಸುಟ್ಟು ನಾವು ಬೆಂಗಳೂರನ್ನ ಸುಡ್ತೇವೆ ಇಂಥದ್ದೆಲ್ಲ ಬಂದಿದ್ರಲ್ಲ, ಇದರ ಮೂಲ ಕಾರಣ ಇದಲ್ಲ ಅಂತ ಹೇಳಲಿಕ್ಕೆ ನಾನು ಸ್ಪಷ್ಟವಾಗಿ ಇಚ್ಛಪಡ್ತೇನೆ. ಕಾರಣ ದಿನನಿತ್ಯವೂ ಕೂಡ ಫೇಸ್ಬುಕ್ ಟ್ವಿಟರ್ ನಲ್ಲಿ ಪ್ರತಿದಿನ ಸಾವಿರಾರು ಇಂಥ ಪೋಸ್ಟ್ ಗಳನ್ನ ನೀವು ನೋಡಬಹುದು. ಆದ್ರೆ ಯಾಕೆ ಇವರು ಆ ದಿನ ಅದನ್ನೇ ಇಟ್ಕೊಂಡ್ರು ಅನ್ನೋದನ್ನ ನಾವು ಗಮನದಲ್ಲಿ ಇಟ್ಕೊಳ್ಬೇಕಾಗ್ತದೆ. ಇವರೆಲ್ಲರೂ ಯಾವ ರೀತಿ ಇದ್ರು ಅಂತ ಹೇಳಿದ್ರೆ, ಸುಮಾರು 300-400 ವರ್ಷಗಳ ಹಿಂದೆ ನೀವು ಟ್ರಾವೆಲ್ ಮಾಡಿದ್ರೆ, ಈ ಮುಗಲ್ ದೊರೆಗಳು, ಅಫ್ಘಾನಿಸ್ತಾನದಿಂದ ಬಂದವರು, ಬಾಂಗ್ಲಾದೇಶದಿಂದ ಬಂದವರು, ತುರ್ಕಿಗಳು, ಇವರೆಲ್ಲರೂ ಕೂಡ ಇದೇ ರೀತಿ ನಾವು ರಾಮ ಮಂದಿರವನ್ನ ಧ್ವಂಸ ಮಾಡ್ತೇವೆ, ನಾವೆಲ್ಲದನ್ನ ಕೂಡ ಕ್ಯಾಪ್ಚರ್ ಮಾಡ್ತೇವೆ, ನಾವು ಇಡೀ ಭಾರತವನ್ನ ಕೂಡ ನಾವು ನಮ್ಮ ಸುಪರ್ದರಿಗೆ ತೆಗೆದುಕೊಳ್ತೇವೆ ಅನ್ನುವಂತ ಮೊಂಡು ಧೈರ್ಯದಲ್ಲಿ ಹೊರಟಿದ್ರು. ಅವರೆಲ್ಲರೂ ಇವತ್ತು ಮಣ್ಣಾಗಿದ್ದಾರೆ. ಇಂತಹದ್ದೇ ಕೀಚಕರ ಬುದ್ಧಿಯನ್ನ ಬೆಂಗಳೂರಿನ ಕಿರಾತಕರು ಮೊನ್ನೆ ದಿನ ಪ್ರದರ್ಶನ ಮಾಡ್ಲಿಕ್ಕೆ ಹೋಗಿದ್ರು. ಆದ್ರೆ ಇದರ ಹಿಂದೆ ಇದ್ದದ್ದು ಕೇವಲ ಧರ್ಮ ಅಥವಾ ನವೀನ ಪೋಸ್ಟ್ ಅಲ್ಲ ಪ್ರಿಯ ಮಿತ್ರರೇ, ಇದರ ಹಿಂದೆ ಕಾಂಗ್ರೆಸ್ ಮತ್ತು SDPIನ ಒಂದು ಅಪ್ಪಟ ರಾಜಕೀಯ ಷಡ್ಯಂತ್ರ, ರಾಜಕೀಯ ಕುತಂತ್ರವು ಕೂಡ ಇದರ ಹಿಂದೆ ಇತ್ತು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇದರ ವಿವರವೇ ಇವತ್ತು ನಾವು ನಿಮ್ಗೆ ತೋರಿಸ್ತಾ ಇರ್ತಕ್ಕಂಥದ್ದು. ಆರಂಭದಲ್ಲಿ A1 ಆರೋಪಿ, ಈ ಪ್ರಕರಣದ A1 ಆರೋಪಿ ಯಾರಿದ್ದಾರೆ, ಮುಜಾಮಿಲ್ ಅಂತ ಹೇಳಿ, ಆತ ಯಾರು ಅಂತ ನೋಡೋಣ. ಆತ ಅಪ್ಪಟ SDPIನ ಕಾರ್ಯಕರ್ತ. SDPIನ ಕಾರ್ಯಕರ್ತ ಮಾತ್ರವಲ್ಲ, ಬೆಂಗಳೂರಿನ ಕಾರ್ಪೊರೇಟ್ ಎಲೆಕ್ಷನ್ ನಲ್ಲಿ, ಬಹುಶಃ ಬೆಂಗಳೂರಿನ ಕಾರ್ಪೊರೇಟ್ ಎಲೆಕ್ಷನ್ ನಲ್ಲಿ ಆಗುವಂತ ಹೊಡೆದಾಟಗಳು ಅಥವಾ ಪೈಪೋಟಿಗಳು ಅಲ್ಲಿನ MLA ಎಲೆಕ್ಷನ್ ನಲ್ಲಿ ಕೂಡ ಆಗ್ಲಿಕ್ಕಿಲ್ವೇನೋ. ಕಾರ್ಪೊರೇಟರ್ ಎಲೆಕ್ಷನ್ ಗೆ ನಿಂತು ಸೋತವನು ಈ ಮುಜಾಮಿಲ್. SDPIಯಿಂದ ಸ್ಪರ್ಧೆ ಮಾಡಿ ಆತ ಸೋಲ್ತಾನೆ. ಇದು ಒಂದು ವಿಚಾರ. ಮತ್ತೊಂದು ವಿಚಾರ ಏನು ಅಂತ ಕೇಳಿದ್ರೆ, ಅಖಂಡ ಶ್ರೀನಿವಾಸ್ JDS ನಲ್ಲಿ ಇದ್ದವರು. ಅಖಂಡ ಶ್ರೀನಿವಾಸ್ ಇದ್ದದ್ದು JDS ನಲ್ಲಿ. ಅವರು ಯಾವಾಗ ಜಮೀರ್ ಅಹಮದ್ JDS ಅನ್ನ ಬಿಟ್ಟು ಕಾಂಗ್ರೆಸ್ಗೆ ಸೇರ್ತಾರೋ, ಜಮೀರ್ ಅಹಮದ್ ರವರ ಬಾಲದಂತೆ ಅಖಂಡ ಶ್ರೀನಿವಾಸ್ ಅವರು ಕೂಡ ಬರ್ತಾರೆ. ಬಂದು ಅವರು ಕೂಡ ಕಾಂಗ್ರೆಸ್ಗೆ ಜಾಯ್ನ್ ಆಗ್ತಾರೆ. ಕಾಂಗ್ರೆಸ್ಗೆ ಜಾಯ್ನ್ ಆದಾಗ ಜಮೀರ್ ಅಹಮದ್ ತನ್ನನ್ನು ನಂಬಿಕೊಂಡು ಬಂದ ಅನ್ನೋ ಕಾರಣಕ್ಕಾಗಿ, ನಿನಗೆ ನಾನು KJ ಹಳ್ಳಿಯಲ್ಲಿ ನಾನು ನಿಮಗೆ ಸೀಟ್ ಮಾಡಿ ಕೊಡ್ತೇನೆ ಅಂತ ಹೇಳಿ ಅಖಂಡ ಶ್ರೀನಿವಾಸ್ ಅವರನ್ನ ಆ ಸ್ಥಳದಲ್ಲಿ ನಿಲ್ಲಿಸ್ತಾರೆ. ಯಾವಾಗ ಅಖಂಡ ಶ್ರೀನಿವಾಸ್ ಕಾಂಗ್ರೆಸ್ನ ಪರವಾಗಿ KJ ಹಳ್ಳಿಯಲ್ಲಿ ನಿಂತರೋ, ಆ ಭಾಗದ ಕಾಂಗ್ರೆಸ್ನ ಮುಖಂಡರು ಯಾರಿದ್ದಾರೆ, KJ ಹಳ್ಳಿ DJ ಹಳ್ಳಿಯ ಮುಖಂಡರು, ಅವರಿಗೆ ದೊಡ್ಡ ಮಟ್ಟದ, ಬಹುಶಃ ಇದು ಸಾಮಾನ್ಯವಾಗಿ ಬರುವಂತಹ ವೈಷಮ್ಯ. ಕಾರಣ ನಾನು ಇರುವಾಗ ಇಲ್ಲಿ ಯಾರೋ ಒಬ್ಬ ಮೊನ್ನೆ ನಿನ್ನೆ ಬಂದವ JDS ಇಂದ ಬಂದವನ ಎಲೆಕ್ಷನ್ ಗೆ ನಿಂತನಲ್ಲ ಅನ್ನುವಂತಹ ಜಿಗುಪ್ಸೆ ಅವರಲ್ಲಿ ಬಂದಿರ್ತದೆ. ಇದೇ ಎಲ್ಲ ವಿಚಾರಗಳು ಒಟ್ಟಾಗಿ ಯಾವಾಗ ಅಖಂಡ ಶ್ರೀನಿವಾಸ್ ರವರ ಅಕ್ಕನ ಮಗ ಅಥವಾ ಅವರ ಸಂಬಂಧಿ ಓರ್ವ ಈ ರೀತಿ ಕಮೆಂಟ್ ಮಾಡಿದ್ನೋ, ಅದನ್ನ ಕಾಂಗ್ರೆಸ್ ಅವರ ಕುಮ್ಮಕ್ಕನಿಂದಲೋ ಅಥವಾ ಮತ್ತೊಂದು ಮಗದೊಂದು ವಿಚಾರದಿಂದಾಗಿ SDPI ಅದನ್ನ ಕೈಗೆತ್ಕೊಳ್ತದೆ. ಅದರ ಜೊತೆಯಲ್ಲಿ ನೀವು ಗಮನಿಸಬೇಕಾಗಿರ್ತಕ್ಕಂಥದ್ದು, ಮುಜಾಮಿಲ್ ಏನಿದ್ದಾನೆ ಅವನು ಮತ್ತು ಅಖಂಡ ಶ್ರೀನಿವಾಸ್ ಅವರು ಬಗ್ಧ ವೈರಿಗಳು. ಇವರಿಬ್ಬರು ಕೂಡ ಅಪ್ಪಟ ಬಗ್ಧ ವೈರಿಗಳು. ಎಲ್ಲಿಯವರೆಗೆ ಅಂತ ಹೇಳಿದ್ರೆ, ನೆರಳು ಕೂಡಿದ್ರು ನೋಡಿದ್ರು ಕೂಡ ಆಗುವುದಿಲ್ಲ
ಇಲ್ಲ ಅನ್ನುವ ಮಟ್ಟಿಗೆ ಇವರಿಬ್ರು ಕೂಡ ವೈರಿಗಳಾಗಿದ್ರು ಆ ಸ್ಥಳದಲ್ಲಿ. ಸೊ ಆ ಭಾಗದ ಯಾಕೆ ಕಾಂಗ್ರೆಸ್ ಮಾತಾಡ್ತಾ ಇಲ್ಲ ಈ ಪ್ರಕರಣದ ಬಗ್ಗೆ, ಇವನ್ ಅಖಂಡ ಕಾಂಗ್ರೆಸ್ ನ ಎಂ ಎಲ್ ಎ ಮನೆಯನ್ನ ಸುಟ್ಟಿದ್ರು ಕೂಡ ಯಾಕೆ ಕಾಂಗ್ರೆಸ್ ಮಾತಾಡ್ತಾ ಇಲ್ಲ ಅನ್ನುವಂತ ಕೇಳುವಂತ ಪ್ರಶ್ನೆಗೆ ಉತ್ತರ ಇದೆ. ಇದು ಕೇವಲ ಎಸ್ ಡಿ ಪಿ ಐ ಮಾತ್ರವಲ್ಲ, ಇದರ ಹಿಂದೆ ಕಾಂಗ್ರೆಸ್ ಕೂಡ ಇತ್ತು ಅನ್ನುವಂತ ಗುಮಾನಿ ಇದೀಗ ಎಲ್ಲ ಕಡೆ ಕೇಳಿ ಬರ್ತಾ ಇದೆ. ನೀವು ಆ ದಿನ ಯಾರ್ಯಾರ ಮನೆಗಳನ್ನ ಸುಟ್ಟಿದ್ರು ಅಂತ ಒಮ್ಮೆ ಯೋಚನೆ ಮಾಡಿ. ಮುನೇಗೌಡ, ವಿನಯ್ ಮತ್ತು ಅಖಂಡ ಶ್ರೀನಿವಾಸ್ ಅವರ ಮೂರು ಮನೆಗಳನ್ನ ಆ ದಿನದಲ್ಲಿ ಸುಡಲಾಗ್ತದೆ. ವಿನಯ್ ಯಾರು ಅಂತ ಕೇಳಿದ್ರೆ ಪೋಸ್ಟ್ ಮಾಡಿದಾತ ಅಖಂಡ ಶ್ರೀನಿವಾಸರವರ ಸಂಬಂಧಿ. ಅಖಂಡ ಶ್ರೀನಿವಾಸರವರ ಮನೆಯನ್ನ ಆ ದಿನ ಸುಡಲಾಯಿತು. ಯಾಕಂತ ಹೇಳಿದ್ರೆ ಇವರ ಮೂಲ ಉದ್ದೇಶ ಇರುವಂತದ್ದು ಧರ್ಮ ನಿಂದನೆಯೂ ಆಗಬೇಕು, ಬಹುಶಃ ರಾಮ ಜನ್ಮಭೂಮಿಯ ಭೂಪೂಜೆ ಆಗಿ ಕೆಲವೇ ದಿನಗಳಲ್ಲಿ ಕೋಮು ಗಲಭೆಯನ್ನು ಕೂಡ ನಾವು ಸೃಷ್ಟಿಸಬೇಕು ಬೇರೆ ಬೇರೆ ಭಾಗಗಳಿಂದ. ಅದರ ಜೊತೆಯಲ್ಲಿ ಅಖಂಡ ಶ್ರೀನಿವಾಸ್ ಮುಂದಿನ ಎಲೆಕ್ಷನ್ ನಲ್ಲಿ ನಿಲ್ಲಬಾರದು ಅನ್ನುವಂತಹ ಧ್ಯೇಯವು ಕೂಡ ಇದರ ಹಿಂದಿತ್ತು. ಮತ್ತು ಈ ಮುನೇಗೌಡ ಅನ್ನುವಂಥವರು ಬೇರೆ ಯಾರು ಅಲ್ಲ, ಅಖಂಡ ಶ್ರೀನಿವಾಸರವರ ಬೆನ್ನೆಲುಬಾಗಿ ನಿಂತು ಎಲೆಕ್ಷನ್ ನನ್ನ ಪ್ರಚಾರದಲ್ಲಿ ಮುಂದಾದದ್ದು ಮುನೇಗೌಡ. ಸೊ ಇದೇ ಕಾರಣಕ್ಕೆ ಆ ದಿನ ಜಮೀರ್ ಅಹಮದ್ ಅವರು ಒಪ್ಪಂದಕ್ಕೆ ಬರ್ತಾರೆ, ಅವರ ಮೇಲೆ ಕೂಡ ಹಲ್ಲೆಗಳು ಮಾಡುವಂತ ಪ್ರಯತ್ನಗಳಾಗ್ತದೆ. ಸೊ ಇವಿಷ್ಟು ವಿಚಾರಗಳನ್ನ ಗಮನದಲ್ಲಿ ಇಟ್ಟುಕೊಂಡು ನಾವು ನೋಡಬೇಕಾಗ್ತದೆ. 70% ಮುಸ್ಲಿಂ ಇರುವಂತಹ ಆ ಪ್ರದೇಶದಲ್ಲಿ ಕಾಂಗ್ರೆಸ್ ಇಂದ ಯಾರೇ ಟಿಕೆಟ್ ಕೊಟ್ಟು ಸಿಕ್ಕಿದ್ರು ಕೂಡ ಅವ್ರು ಗೆಲ್ತಾರೆ. ಒಂದೊಮ್ಮೆ ಕಾಂಗ್ರೆಸ್ ಇಂದ ಒಳ್ಳೆ ಒಂದು ಕ್ಯಾಂಡಿಡೇಟ್ ಸಿಗದೆ ಇದ್ರೆ ಎಸ್ ಡಿ ಪಿ ಐ ನಿಂದ ಯಾರಾದ್ರೂ ಗೆಲ್ತಾರೆ. ಸೊ ಮುಜಾಮೀನಿಗೂ ಕೂಡ ಇದೇ ವಿಚಾರಗಳು ಬೇಕಾಗಿತ್ತು. ಇಂತಹ ಕ್ರಿಮಿನಲ್ ಗಳನ್ನ, ಇಂತಹ ಪಾಪಿಗಳು, ಇದು ಬಹುಶಃ ಎಷ್ಟು ಬೈದ್ರು ಕೂಡ ಇವರಿಗೆ ಸಾಕಾಗ್ಲಿಕ್ಕಿಲ್ವೇನೋ. ಉಂಡ ಮನೆಗೆ ಕನ್ನ ಬಗೆಯುವಂತಹ ದೇಶ ದ್ರೋಹಿಗಳ ಸಂಪೂರ್ಣ ಡೀಟೇಲ್ ಇಲ್ಲಿದೆ, ನೋಡ್ಕೊಂಡು ಬನ್ನಿ. ಬೆಂದ ಕಾಡೂರಿನ ಕೆಜಿ ಹಳ್ಳಿಯಲ್ಲಿ ಉಳಿದಿದ್ದು ಬೂದಿ. ಬೂದಿ ಆಳದಿಂದ ಮೇಲೆತ್ತು ಬರುತ್ತಿರುವುದು ರಾಜಕೀಯ ಜಿತ್ತಾಜಿತ್ತಿನ ಮೇಲಾಟ. ಯಾರೀ ಭಯಾನಕ ಕೃತ್ಯದ ಮಾಸ್ಟರ್ ಮೈಂಡ್? ಧಗಧಗಿಸುವ ದಾಳಿಯ ಹಿಂದಿರುವ ಉದ್ದೇಶ ರಾಜಕೀಯ ಜಿತ್ತ. ಠಾಣೆಗೆ ನುಗ್ಗಿ ಗಲಭೆ ಎಬ್ಬಿಸಿದ ಪುಂಡರ ಗುಂಪನ್ನ ಖಾಕಿ ಪಡೆ ಯಾವ ರೀತಿ ಜಾಲಾಡ್ತಾ ಇದೆ? ಅಷ್ಟಕ್ಕೂ ಪೊಲೀಸ್ ಇಲಾಖೆಗೆ ಸಿಕ್ಕ ಆ ಮಾಹಿತಿಯಾದ್ರೂ ಏನು? ನೋಡೋಣ ಬನ್ನಿ. ಹತ್ತಿ ಉರಿಯುತ್ತಿರುವ ಬೆಂಕಿ. ಮೊನ್ನೆ ಈ ರೀತಿ ಹೊತ್ತಿ ಉರಿದ ಬೆಂಕಿ ಹತ್ತಾರು ಬೈಕ್, ವಾಹನ ಹಾಗೂ ಮನೆಗಳನ್ನ ತನ್ನ ಒಡಲಲ್ಲಿ ಸುಟ್ಟು ಭಸ್ಮ ಮಾಡಿಕೊಂಡಿದೆ. ಪುಂಡರ ಅಟ್ಟಹಾಸ ಪೊಲೀಸರ ಅಸಹಾಯಕತೆಗೆ ಸಾಕ್ಷಿಯಾಗಿದ್ದು ಇದೇ ಬೆಂಕಿ. ಕೆಜೆಹಳ್ಳಿ ಮತ್ತು ಡಿಜೆಹಳ್ಳಿ ಗಲಭೆ ಕ್ಷಣ ಮಾತ್ರದಲ್ಲಿ ಇಡೀ ಬೆಂಗಳೂರಿನ ನೆಮ್ಮದಿಯನ್ನೇ ಹಾಳು ಮಾಡಿತ್ತು. ಕಿಡಿಗೇಡಿಗಳ ಗುಂಪು ಕೆಜೆಹಳ್ಳಿ ಹಾಗೂ ಡಿಜೆಹಳ್ಳಿಯ ಶಾಂತಿ ಕದಡಿದ್ದಲ್ಲದೆ ಕಂಡ ಕಂಡ ಕಡೆ ಬೆಂಕಿ ಹಚ್ಚಿ ಕಿರಾತಕರು ಅಟ್ಟಹಾಸವನ್ನ ಮೆರೆದ್ರು. ಧಗಧಗನೆ ಹೊತ್ತಿ ಉರಿಯುತ್ತಿರುವ ಬೆಂಕಿ, ಉರಿಯುವ ಬೆಂಕಿಯ ಹಿಂದೆ ನಿಂತು ಕಿರಾತಕರ ಕಲ್ಲೇಟನ್ನ ಹಿಮ್ಮೆಟ್ಟಿಸುತ್ತಿರುವ ಪೊಲೀಸರು. ಈ ದೃಶ್ಯ ಬೆಂಗಳೂರಿನ ಕೆಜೆಹಳ್ಳಿ ಮತ್ತು ಡಿಜೆಹಳ್ಳಿಯಲ್ಲಿ ದುಷ್ಕರ್ಮಿಗಳು ಸೃಷ್ಟಿಸಿದ ಅವಾಂತರ. ಶಾಂತಿಪ್ರಿಯ ಪ್ರವಾದಿಗೆ ಅವಹೇಳನ ಮಾಡಿದರೆಂಬ ವಿಚಾರಕ್ಕೆ ಇಡೀ ಬೆಂಗಳೂರಿನ ನೆಮ್ಮದಿಗೆ ಬೆಂಕಿ ಇಟ್ಟ ಕಿಡಿಗೇಡಿಗಳು. ಶಾಸಕರ ಮನೆ ಮೇಲೆ ಬೆಂಕಿ ಇಟ್ಟು ವಿಕೃತಿ ಮೆರೆದ ಪಾತಕಿಗಳು ಡಿಸಿಪಿ ಕೆಎಸ್ಆರ್ಪಿ ವಾಹನ ಜಖಂಗೊಳಿಸಿ ಠಾಣೆ ಬಳಿ ನಿಲ್ಲಿಸಿದ್ದಂತಹ ವಾಹನಗಳ ಮೇಲೂ ಅಟ್ಯಾಕ್ ಮಾಡಲು ಯತ್ನಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಪ್ರವಾದಿಯನ್ನ ನಿಂದಿಸಿದ ಪೋಸ್ಟ್ ವಿಚಾರವಾಗಿ ಇಡೀ ಬೆಂಗಳೂರೇ ಹೊತ್ತಿ ಉರಿದಿದೆ. ಪ್ರವಾದಿ ಅವಹೇಳನ ಮಾಡಿ ಪೋಸ್ಟ್ ಹಾಕಿದ ನವೀನ್ ಎಂಬ ಕಿರಾತಕ ಕಾಂಗ್ರೆಸ್ ಶಾಸಕ ಅಖಂಡ ಶ್ರೀನಿವಾಸ ಮೂರ್ತಿರವರ ದೂರದ ಸಂಬಂಧಿ ಎಂದು ತಿಳಿತಾ ಇದ್ದಂತೆ ರೊಚ್ಚಿಗೆದ್ದ ಗುಂಪು ಶಾಸಕರ ಮನೆಯ ಮೇಲೆ ದಾಳಿ ನಡೆಸಿ ಇಡೀ ಮನೆಯನ್ನೇ ಸುಟ್ಟು ಭಸ್ಮ ಮಾಡಿದ್ದಾರೆ. ತದನಂತರ ಕೆಜೆಹಳ್ಳಿ ಠಾಣೆಯ ಮುಂಭಾಗದಲ್ಲಿದ್ದ ವಾಹನಗಳ ಮೇಲೂ ಬೆಂಕಿ ಹಚ್ಚಲು ಕಿಡಿಗೇಡಿಗಳು ಯತ್ನಿಸಿದ್ರು. ಗಲಭೆಯ
ಕಿಚ್ಚು ಕ್ಷಣ ಮಾತ್ರದಲ್ಲಿ ಶರವೇಗದಲ್ಲಿ ಹರಡಿತು. ನೋಡ ನೋಡುತ್ತಿದ್ದಂತೆ ಕೆಜಿ ಹಳ್ಳಿ ಹಾಗೂ ಡಿಜೆ ಹಳ್ಳಿಯಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಪೊಲೀಸರ ವಾಹನಕ್ಕೆ ಸಿಕ್ಕ ಸಿಕ್ಕ ಬೈಕ್ ಹಾಗೂ ಕಾರುಗಳ ಮೇಲೂ ಬೆಂಕಿ ಹಚ್ಚಿದ ದುಷ್ಕರ್ಮಿಗಳು ಸ್ಥಳೀಯರ ಮನೆಯ ಮೇಲೂ ಕಲ್ಲು ತೂರಾಟ ನಡೆಸಿ ಬೆಂಕಿಯನ್ನ ಹಚ್ಚಿದ್ದಾರೆ. ಮೊದಲಿಗೆ ಪೊಲೀಸ್ ಠಾಣೆ ಹಾಗೂ ವಾಹನವನ್ನ ಜಖಂಗೊಳಿಸಿದ ನಂತರ ಟಾರ್ಗೆಟ್ ಮಾಡಿತು ಪೊಲೀಸ್ ಕ್ವಾರ್ಟರ್ಸ್ ಮೇಲೆ. ಬಳಿಕ ಇಡೀ ಬೆಂಗಳೂರಿನಲ್ಲಿ ಉದ್ವಿಗ್ನದ ಪರಿಸ್ಥಿತಿ ನಿರ್ಮಾಣವಾಗಿ ಪರಿಸ್ಥಿತಿ ನಿಯಂತ್ರಿಸಲು ಖಾಕಿ ಪಡೆ ಹರ ಸಾಹಸವೇ ಪಡಬೇಕಾಯಿತು. ಕಲ್ಲು ತೂರಾಟ ನಿಯಂತ್ರಿಸಲಾಗದ ಪೊಲೀಸರು ಠಾಣೆಯ ಒಳಗೆ ಕಾಲ ಕಳೆಯಬೇಕಾದ ಪರಿಸ್ಥಿತಿ ನಿರ್ಮಾಣವಾಯಿತು. ಮನಸ್ಸಿಗೆ ಬಂದಂತೆ ಸಾರ್ವಜನಿಕ ಆಸ್ತಿ ಪಾಸ್ತಿಗೆ ಬೆಂಕಿ ಹಚ್ಚಿ ಹಾನಿ ಮಾಡಿದ್ರು. ಸ್ಥಳದಲ್ಲಿ ಇದ್ದ ಬಾರ್ಗೂ ಬೆಂಕಿಯನ್ನ ಹಚ್ಚಿ ಉರಿಯುವ ಬೆಂಕಿಗೆ ತುಪ್ಪ ಸುರಿಯುವಂತೆ ವಾತಾವರಣ ನಿರ್ಮಾಣವಾಯಿತು. ಪೊಲೀಸರ ಫೈರಿಂಗ್ ನಂತರ ಈ ಬೆಂಕಿ ಅಲ್ಲೇ ಆರಿಹೋಗಿದೆ. ಆದರೆ ಇದರ ಕಪ್ಪು ಮಸಿ ಮಾತ್ರ ಪ್ರತಿಯೊಬ್ಬರನ್ನ ತಲೆ ತಗ್ಗಿಸುವಂತೆ ಮಾಡ್ತಾ ಇದೆ. ಬೆಂಗಳೂರಿನ ಡಿಜೆ ಹಳ್ಳಿ, ಕೆಜೆ ಹಳ್ಳಿ, ಕಾವಲಬೈಲಸಂದ್ರದಲ್ಲಿ ಈಗ ಬರೀ ಪೊಲೀಸರ ಬೂಟಿನ ಸದ್ದು. ದಾಳಿಯ ರಭಸಕ್ಕೆ ಸುಟ್ಟು ಕರಕಲಾದ ತಮ್ಮ ಮನೆಯ ಬಳಿ ಶಾಸಕ ಅಖಂಡ ಶ್ರೀನಿವಾಸ ಮೂರ್ತಿ ಮತ್ತವರ ಪತ್ನಿ ಕಣ್ಣೀರು ಹಾಕುತ್ತಿದ್ದಾರೆ. ಬರೀ ಶಾಸಕರಷ್ಟೇ ಅಲ್ಲ, ದುಷ್ಕರ್ಮಿಗಳ ದಾಳಿಗೊಳಗಾದ ಎಲ್ಲ ಮನೆಯವರು ನೋವಿನಲ್ಲಿದ್ದಾರೆ. ಶಾಸಕರು ತಮ್ಮ ಮನೆಗೆ ಸುಮಾರು 13 ಕೋಟಿ ರೂಪಾಯಿ ನಷ್ಟವಾಗಿದೆ ಎಂದು ಪೊಲೀಸ್ ದೂರನ್ನ ನೀಡಿದ್ದಾರೆ. ದೂರು ಸಲ್ಲಿಸಿದ ನಂತರ ಶಾಸಕ ಅಖಂಡ ಮೂರ್ತಿ ತನ್ನ ಸಹೋದರಿ ಮಗ ನವೀನ್ ತಪ್ಪು ಮಾಡಿದ್ರೆ ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನು ಕೈಗೊಳ್ಳಿ, ನನಗೂ ಅವನಿಗೂ 10 ವರ್ಷದಿಂದ ಕಾಂಟ್ಯಾಕ್ಟ್ ಇಲ್ಲ, ಜೊತೆಗೆ ನನಗೆ ಶತ್ರುಗಳಿಲ್ಲ, ಈ ರೀತಿಯಾಗಲೂ ಏನು ಕಾರಣವೆಂದು ತಿಳಿದಿಲ್ಲ ಎನ್ನುತ್ತಾರೆ. ನಮ್ಮ ಮುಸಲ್ಮಾನ್ ಬಂಧುವರಲ್ಲಿ ನಾನು ಮನವಿ ಮಾಡ್ತಾ ಇದ್ದೀನಿ, ಯಾರೋ ಕಿಡಿಗೇಡಿಗಳು ಮಾಡಿರೋ ತಪ್ಪಿಗೆ ಯಾರು ಜಗಳ ಮಾಡ್ಕೊಳೋದು ಬೇಡ. ಏನೇ ಜಗಳ ಇದ್ರೇನು ನಾವೆಲ್ಲ ಅಣ್ಣ ತಮ್ಮಂದರು, ಯಾರೇ ತಪ್ಪು ಮಾಡಿರಲಿ ಅವ್ರು ಪೊಲೀಸ್ ಕಾನೂನು ರೀತಿಯಾಗಿ ಸರ್ಕಾರ ರೀತಿ ಕಾನೂನು ರೀತಿಯಲ್ಲಿ ಅವ್ರಿಗೆ ಶಿಕ್ಷೆ ಕೊಡ್ಸೋಣ, ಶಿಕ್ಷೆ ಆಗಲಿ, ನಾವು ನಿಮ್ಮ ಜೊತೆಲಿ ಇರ್ತೀರಿ, ಯಾರೇ ತಪ್ಪು ಮಾಡಿದ್ರೆ ಅವ್ರು ಶಿಕ್ಷೆ ಕೊಡೋಂಥ ವ್ಯವಸ್ಥೆ ಮಾಡೋಣ. ಆದರೆ ಪೊಲೀಸ್ ಇಲಾಖೆ ಈ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದ್ದು ತನಿಖೆಯ ಜಾಡು ಹಿಡಿದು ಆರೋಪಿಗಳನ್ನ ಬಂಧಿಸ್ತಾ ಇದೆ. ಪುಂಡರ ಮನೆಯೊಳಗೆ ನುಗ್ಗಿ ಕಾಲರ್ ಹಿಡಿದು ಎಳೆದು ತರುತ್ತಿರುವ ಖಾಕಿ ಪಡೆ ಈ ಪ್ರಕರಣವನ್ನ ವೈಯಕ್ತಿಕ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದು ಕಿಡಿಗೇಡಿಗಳ ಜನ್ಮವನ್ನ ಜಾಲಾಡ್ತಾ ಇದೆ. ಪೊಲೀಸ್ ಮೂಲಗಳ ಪ್ರಕಾರ ಈ ಗಲಾಟೆ ಪೂರ್ವ ನಿಯೋಜಿತ, ಬರೀ ಒಂದು ಫೇಸ್ಬುಕ್ ಪೋಸ್ಟ್ನಿಂದ ಸೃಷ್ಟಿಯಾಗಿದ್ದಲ್ಲ. ಈ ಬಗ್ಗೆ ಇದರ ಮೊದಲೇ ಸಾಕಷ್ಟು ಗುಪ್ತ ಸಭೆಗಳು ನಡೆದಿತ್ತು ಎನ್ನುವುದು ಪೊಲೀಸರು ಹೊರಹಾಕಿರುವ ಮಾಹಿತಿ. ಆ ಕರಾಳ ರಾತ್ರಿ ಕಳೆದ ನಂತರ ಸುಟ್ಟು ಹೋಗಿ ಹೊರಬರುತ್ತಿರುವ ಹೊಗೆಯು ರಾಜಕೀಯ ಜಿದ್ದಾಜಿದ್ದಿನ ಆಟ ಹಾಗೂ ಭಯಾನಕ ನಾಟಕದ ಕಥೆಯನ್ನ ಬಿಚ್ಚಿಡ್ತಾ ಇದೆ. ಕಳೆದ ಬಾರಿ JDSನಿಂದ ಕಾಂಗ್ರೆಸ್ಗೆ ಬಂದು ಶಾಸಕರಾಗಿದ್ದವರು ಅಖಂಡ ಶ್ರೀನಿವಾಸ ಮೂರ್ತಿ. ಇದು ಕೆಲ ಸ್ಥಳೀಯ ನಾಯಕರ ಕಣ್ಣು ಕೆಂಪಗೆ ಮಾಡಿತ್ತು. ಮುಂದಿನ ವಿಧಾನಸಭಾ ಚುನಾವಣೆಗೆ ಟಿಕೆಟ್ಗಾಗಿ ಕಣ್ಣಿಟ್ಟಿದ್ದಂತಹ ನಾಯಕರಿಗೆ ಕ್ಷೇತ್ರದಲ್ಲಿ ಬದಲಾಗ್ತಾ ಇದ್ದ ರಾಜಕೀಯ ಸನ್ನಿವೇಶ ಇರಿಸು ಮುರಿಸು ತರತೊಡಗಿತ್ತು. ಇನ್ನು ಕೆಲವರಿಗೆ ಶ್ರೀನಿವಾಸ್ ಹಾಗೂ ಜಮೀರ್ ಅಹಮದ್ ಆತ್ಮೀಯತೆ ಕಿಚ್ಚುಂಟು ಮಾಡಿತ್ತು. ಇದರ ನಡುವೆ ಮಾಜಿ ಮೇಯರ್ ಕಳೆದ ಬಾರಿ ಕಾರ್ಪೊರೇಟರ್ ಟಿಕೆಟ್ಗೆ ಪ್ರಯತ್ನಿಸಿದ್ರು, ಆದರೆ ಕ್ಷೇತ್ರದ ಮೀಸಲಾತಿ ಬದಲಾವಣೆ ಮಾಡಿ ಟಿಕೆಟ್ ಕೈತಪ್ಪಿ ಹೋಗುವಂತೆ ಮಾಡಲು ಶ್ರೀನಿವಾಸ್ ಮಾಸ್ಟರ್ ಪ್ಲಾನ್ ಮಾಡಿದ್ರಂತೆ. ಸಿಟ್ಟಿಗೆದ್ದ ಕಾರ್ಪೊರೇಟರ್ ಹಾಗೂ ಮುಜಾಮಿಲ್ಗೆ ನಿಕಟ ಸಂಪರ್ಕವಿತ್ತು. ಶಾಸಕ ಶ್ರೀನಿವಾಸ್ ಹಾಗೂ ಮುಜಾಮಿಲ್ಗೆ ಮೊದಲೇ ವೈಮನಸ್ಸಿತ್ತು. ಪೊಲೀಸ್ ಮಾಹಿತಿ ಪ್ರಕಾರ ಕಾರ್ಪೊರೇಟರ್ ಪ್ರೇರಣೆಯಿಂದ ಶಾಸಕನ ಸಂಬಂಧಿ ನವೀನ್ ಪೋಸ್ಟ್ ಸಿಗ್ತಾ ಇದ್ದಂತೆ ದೊಂಬಿ ಗಲಾಟೆಗಳು ಎಬ್ಬಿಸಲಾಯಿತು. ಇನ್ನೊಂದು ಮೂಲದ ಪ್ರಕಾರ ತನ್ನ ಹವಾ ಮೇಂಟೈನ್ ಮಾಡಲು ಶಾಸಕ ಅಖಂಡ ಶ್ರೀನಿವಾಸ ಮೂರ್ತಿ ಮನೆಯ ದಾಳಿ SDPI ಮುಂದಾಳತ್ವದಲ್ಲಿ ನಡೆದಿದೆ. ಇದಕ್ಕೆ ಕಾರಣವೂ ಇದೆ.
ಅಲ್ಪಸಂಖ್ಯಾತ ಬಲ ಹೆಚ್ಚಿರುವ ಶ್ರೀನಿವಾಸ ಮೂರ್ತಿ ಕ್ಷೇತ್ರದಲ್ಲಿ ಪಾಲಿಕೆ ಎಲೆಕ್ಷನ್ನಲ್ಲಿ ಸತತವಾಗಿ ಸ್ಪರ್ಧಿಸ್ತಾ ಇದ್ದ ಎಸ್ಡಿಪಿಐ ಸೋಲುಂಡಿತ್ತು. ಇದೇ ಜಿದ್ದಿನಲ್ಲಿ ಸಮುದಾಯದಲ್ಲಿ ತಮ್ಮ ಪ್ರತಿಷ್ಠೆ ಹೆಚ್ಚಿಸಿಕೊಳ್ಳಲು ಫೇಸ್ಬುಕ್ ಪೋಸ್ಟನ್ನು ತನ್ನ ಬಂಡವಾಳವಾಗಿ ಬಳಸಿಕೊಂಡಿದೆ ಎನ್ನಲಾಗ್ತಿದ್ದು, ಪೊಲೀಸ್ ತನಿಖೆ ಇನ್ನಷ್ಟು ಹೆಚ್ಚಿಸಿಕೊಂಡಿದೆ. ತಾನು ಸ್ಪರ್ಧಿಸಿ ಗೆಲ್ಲಬೇಕಾದ ವಾರ್ಡ್ಗಳಲ್ಲಿ ಶಾಸಕನ ಸಂಬಂಧಿಕರು ಎಂಟ್ರಿ ಕೊಟ್ಟಿದ್ದೆ ಗಲಾಟೆಗೆ ಕಾರಣವಾಯಿತಾ ಅನ್ನೋ ಪ್ರಶ್ನೆಯೂ ಇಲ್ಲಿ ಮೂಡಿದೆ. ಏಕೆಂದರೆ ಎಸ್ಡಿಪಿಐಯಿಂದ ಸ್ವತಃ ಮುಜಾಮಿಲ್ ಪಾಷಾ ಸ್ಪರ್ಧಿಸಿ ಸೋತಿದ್ದು, ಮುಂದೆ ಶಾಸಕನ ಸಂಬಂಧಿಗಳು ಸ್ಪರ್ಧಿಸಿ ಗೆದ್ದು ಕ್ಷೇತ್ರದ ಹಿಡಿತ ಕೈತಪ್ಪುವ ಸಾಧ್ಯತೆಯಿಂದ ಎಸ್ಡಿಪಿಐನ ಕೆಲ ಮುಖಂಡರು ಗರಂ ಎಂದು ಕೇಳಿಬರ್ತಾ ಇದೆ. ಲೋಕಲ್ ಪಾಲಿಟಿಕ್ಸ್ ಕಾರಣದಿಂದ ಗಲಾಟೆ ನಡೆದಿದೆ ಎಂದು ಕೇಳಿಬರುತ್ತಿರುವಾಗಲೇ ಕೆಲ ಕಾರ್ಪೊರೇಟರ್ಗಳು ಸೂಕ್ಷ್ಮ ತನಿಖೆಗೆ ಆಗ್ರಹಿಸಿದ್ದಾರೆ. ಗಲಾಟೆಗೂ ನಮಗೂ ಯಾವುದೇ ಸಂಬಂಧವಿಲ್ಲ ಎಂದು ಹೇಳಿಕೆ ನೀಡಿದ್ದಾರೆ. ತನಿಖೆ ನಡೆಸ್ತಾ ಇರುವ ಪೊಲೀಸರಿಗೆ ವಿವಿಧ ಆಯಾಮಗಳು ಸಿಕ್ಕಿದ್ದು, ಮುಂದಿನ ಕಾರ್ಪೊರೇಟರ್ ಎಲೆಕ್ಷನ್ಗೆ ಶಾಸಕರ ಕುಟುಂಬ ಎಲ್ಲ ವಾರ್ಡ್ಗಳ ಮೇಲೆ ಕಣ್ಣಿಟ್ಟಿತ್ತು ಎಂಬ ಕಾರಣ ಹಾಲಿ ಕಾರ್ಪೊರೇಟರ್ಗಳು ಅಸಮಾಧಾನಗೊಂಡಿದ್ದರು ಎಂದು ಹೇಳಲಾಗ್ತಾ ಇದೆ. ಇನ್ನು ಶಾಸಕ ಶ್ರೀನಿವಾಸ್ ಮೂರ್ತಿ ಮನೆಗೆ ಹಾಗೂ ಪೊಲೀಸ್ ಠಾಣೆಗೆ ಬೆಂಕಿ ಇಟ್ಟಿದ್ಯಾಕೆ ಎಂದು ಪೊಲೀಸ್ ಮೂಲಗಳ ಉತ್ತರ ಭಯಾನಕವಾಗಿದೆ. ಈ ಷಡ್ಯಂತ್ರದ ಹಿಂದೆ ಶಾಸಕ ಶ್ರೀನಿವಾಸ್ ಮೂರ್ತಿಯನ್ನ ರಾಜಕೀಯದಿಂದ ಬೀಳಿಸುವ ಉದ್ದೇಶವಿದೆ ಎನ್ನಲಾಗ್ತಾ ಇದೆ. ಜೊತೆಗೆ ಶಾಸಕ ಅಖಂಡ ಶ್ರೀನಿವಾಸ ಮೂರ್ತಿ, ನವೀನ್ ಹಾಗೂ ಮುನೇಗೌಡ ಮನೆಗೆ ಮಾತ್ರ ಧ್ವಂಸವನ್ನ ಮಾಡಲಾಗಿದೆ. ಅಕ್ಕಪಕ್ಕದ ಮನೆಗಾಗಲಿ ಬೇರೆ ಯಾರಿಗೂ ಹಾನಿ ಮಾಡಿಲ್ಲ. ಎಸ್ಡಿಪಿಐಯಲ್ಲಿ ಸಕ್ರಿಯರಾಗಿದ್ದವರೇ ಈ ದೊಂಬಿಯನ್ನ ನಡೆಸಿದ್ದಾರೆಂದು ಪೊಲೀಸ್ ಪ್ರಾಥಮಿಕ ತನಿಖೆಯಿಂದ ತಿಳಿದು ಬಂದಿದೆ. ಸೋಷಿಯಲ್ ಮೀಡಿಯಾದಿಂದ ಗಲಭೆ ಎದ್ದಿದ್ದು, ಇದಕ್ಕೆ ಪೊಲೀಸರು ಸಾಮಾಜಿಕ ಜಾಲತಾಣವನ್ನ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಶಾಕಾದ ಪೊಲೀಸ್ ಪಡೆ ದುಷ್ಕರ್ಮಿಗಳು ಠಾಣೆಗೆ ನುಗ್ಗಿ ಪರಿಶೀಲನೆ ನಡೆಸಿದ್ದಲ್ಲದೆ ಬೆಂಕಿ ಹಚ್ಚಿ ಹೈಡ್ರಾಮಾ ಸೃಷ್ಟಿಸಿ ಪೊಲೀಸರ ಮೇಲೆ ಹಲ್ಲೆಯನ್ನ ನಡೆಸಿದ್ರು. ಪೊಲೀಸ್ ವಾಹನಗಳಿಗೆ ಬೆಂಕಿ ಹಚ್ಚಿ ಅಟ್ಟಹಾಸವನ್ನ ಮೆರೆದಿದ್ದಾರೆ. ಪ್ರಕರಣವನ್ನ ಚಾಲೆಂಜ್ ಆಗಿ ತೆಗೆದುಕೊಂಡ ಪೊಲೀಸರು ದುಷ್ಕೃತ್ಯದಲ್ಲಿ ಭಾಗಿಯಾದ 200ಕ್ಕೂ ಹೆಚ್ಚು ಮಂದಿಯನ್ನ ವಶಪಡಿಸಿಕೊಂಡಿದೆ. ಪ್ರಕರಣದ ಹಿಂದೆ ಎಂತಹ ರಾಜಕೀಯ ಕೈವಾಡವಿದ್ರೂ ಪೊಲೀಸರು ಬಿಡದೆ ಇರಲು ನಿರ್ಧರಿಸಿದ್ದಾರೆ. ಡಿಜೆ ಹಳ್ಳಿ ಮತ್ತು ಕೆಜೆ ಹಳ್ಳಿ ಪೊಲೀಸರಿಂದ ರಾತ್ರೋರಾತ್ರಿ ಕಾರ್ಯಾಚರಣೆ ನಡೀತಾ ಇದೆ. ಡಿಜೆ ಹಳ್ಳಿ ಹಾಗೂ ಕೆಜೆ ಹಳ್ಳಿಯ ಗಲ್ಲಿ ಗಲ್ಲಿಯೊಳಗೆ ನುಗ್ಗಿ ಆರೋಪಿಗಳನ್ನ ಪೊಲೀಸರು ಅರೆಸ್ಟ್ ಮಾಡುತ್ತಿದ್ದಾರೆ. 100ಕ್ಕೂ ಹೆಚ್ಚಿರುವ ಪೊಲೀಸರ ತಂಡ 50ಕ್ಕೂ ಹೆಚ್ಚು ಆರೋಪಿಗಳನ್ನ ಅರೆಸ್ಟ್ ಮಾಡಿದ್ದಾರೆ. ಹತ್ತಾರು ಸಿಸಿಟಿವಿ ಕ್ಯಾಮರಾಗಳ ಫುಟೇಜ್ ಅನ್ನ ಪರಿಶೀಲಿಸುತ್ತಿರುವ ಪೊಲೀಸರು ಪುಂಡರು ಎಲ್ಲೇ ಅಡಗಿದ್ದರೂ ಬಿಡುತ್ತಿಲ್ಲ. ಪೊಲೀಸ್ ಕಾರ್ಯಾಚರಣೆ ವೇಳೆ ತಪ್ಪಿಸಿಕೊಳ್ಳಲು ಪ್ರಯತ್ನಿಸಿದ ಆರೋಪಿಗಳನ್ನ ಬೀದಿ ಬೀದಿಗಳಲ್ಲಿ ಅಟ್ಟಾಡಿಸಿಕೊಂಡು ಅರೆಸ್ಟ್ ಮಾಡಿದ್ದಾರೆ. ಚಾಲಾಕಿ ಚೋರರು ವಾಟ್ಸಪ್ ಮೂಲಕ ಪೊಲೀಸರು ಬಂಧಿಸುತ್ತಿರುವ ಮಾಹಿತಿಯನ್ನ ರವಾನಿಸುತ್ತಿದ್ದು, ಮನೆಗೆ ಬಂದು ಬಾಗಿಲು ತೆರೆದ್ರೆ ಹೆಂಗಸರನ್ನ ಕಳುಹಿಸಿ ಬಾಗಿಲು ತೆಗೀರಿ ಎಂಬುದನ್ನ ಸೂಚಿಸಿದ್ದಾರೆ. ಇದೆಲ್ಲವೂ ಪೊಲೀಸ್ ತನಿಖೆಯಲ್ಲಿ ಗಮನಕ್ಕೆ ಬಂದಿದೆ. ಆದರೆ ಪೊಲೀಸರು ರಣರೋಚಕ ಕಾರ್ಯಾಚರಣೆಗೆ ತಯಾರಾಗಿದ್ದಾರೆ. ಸರ್ಕಾರಿ ಸೊತ್ತು ಸಾರ್ವಜನಿಕ ಆಸ್ತಿ ಪಾಸ್ತಿಯನ್ನ ಹಾನಿ ಮಾಡಿದ ಪುಂಡಾಟರ ಹೆಡೆಮುರಿ ಕಟ್ಟಲು ಖಾಕಿ ಪಡೆ ಸಿದ್ಧವಾಗ್ತಾ ಇದೆ. ಗಲಭೆಯಲ್ಲಿ ಭಾಗಿಯಾಗಿದ್ದ ಆರೋಪಿಗಳು ತಪ್ಪಿಸದಂತೆ ಖಾಕಿ ಪಡೆ ಹಲವು ಸೂತ್ರಗಳನ್ನ ಹೆಣಿತಾ ಇದೆ. ಬರೋಬ್ಬರಿ 29ಕ್ಕೂ ಹೆಚ್ಚು ಎಫ್ಐಆರ್ ದಾಖಲಿಸ್ತಾ ಇದೆ. ಪೊಲೀಸರು ಸಿನಿಮೀಯ ರೀತಿಯಲ್ಲಿ ಪುಂಡರನ್ನ ಭೇಟಿಯಾಡ್ತಾ ಇದೆ. ಇನ್ನು ಮುಂದೆ ಬಾಲ ಬಿಚ್ಚದಂತೆ ಮೂಗು ದಾರ ಹಾಕಲು ಪೊಲೀಸರು ಸಜ್ಜಾಗಿದ್ದಾರೆ. ನೋಡಿದ್ರಲ್ಲ ಸ್ನೇಹಿತರೆ, ಇದರ ಹಿಂದೆ ಧರ್ಮ ಮತ್ತು ರಾಜಕೀಯ ಎರಡು ವಿಚಾರಗಳಿತ್ತು.
ಒಂದು ಪೆಟ್ಟಿಗೆ ಎರಡು ಹಕ್ಕಿಗಳನ್ನು ಉದುರಿಸುವಂತ ಪ್ರಯತ್ನವನ್ನ ಎಸ್ ಡಿ ಪಿ ಐನ ಕೆಲವು ಮುಖಂಡರುಗಳು ಮಾಡಿದ್ದಾರೆ ಮತ್ತು ಇದರ ವಿರುದ್ಧವಾಗಿ ಮಾತಾಡುವಂತ ಜರ್ನಲಿಸ್ಟ್ ಗಳಿಗೂ ಕೂಡ ಧಮಕಿ ಹಾಕುವಂತ ನೀಚ ಮನಸ್ಥಿತಿಗೆ ಇವರೆಲ್ಲರೂ ಕೂಡ ಹೋಗಿ ತಲುಪಿದ್ದಾರೆ ಬಹುಶಃ ಇದರ ಜೊತೆಯಲ್ಲಿ ನಾವು ಗಮನ ಹರಿಸಬೇಕಾಗಿರ್ತಕ್ಕಂಥ ಇನ್ನೊಂದು ವಿಚಾರ ಏನು ಅಂತ ಕೇಳಿದ್ರೆ ಅದೇ ದಿನ ಸ್ಯಾಟಲೈಟ್ ಕಾಲ್ಗಳು ಆ ದಿನದ ಆಸುಪಾಸಿನಲ್ಲಿ ಕೆಲವು ಸ್ಯಾಟಲೈಟ್ ಕಾಲ್ಗಳು ಕರ್ನಾಟಕದಲ್ಲಿ ಆಗ್ತದೆ ಮೈಸೂರಿನಿಂದ ಸುಮಾರು 20-24 ಕಿಲೋಮೀಟರ್ ದೂರದಲ್ಲಿ ಮತ್ತು ಮಂಡ್ಯದಿಂದ 12.5 ಕಿಲೋಮೀಟರ್ ದೂರದಲ್ಲಿ ಇವೆರಡರ ಮಧ್ಯದಲ್ಲಿ ಒಂದು ಸ್ಯಾಟಲೈಟ್ ಕಾಲ್ ಹೋಗ್ತದೆ ಅದರ ಜೊತೆಯಲ್ಲಿ ಕಾರವಾರದಿಂದ ಕೂಡ ಸ್ಯಾಟಲೈಟ್ ಕಾಲ್ ಹೋಗ್ತದೆ ದೋಷ ಇದನ್ನ ಗಮನಿಸುವಾಗ ಧರ್ಮದ ನಿಂದನೆಯೂ ಆಗಬೇಕು ಇತ್ತ ಕಾಂಗ್ರೆಸ್ನ ಸೀಟ್ ಅಖಂಡ ಶ್ರೀನಿವಾಸ್ ರವರ ಸೀಟನ್ನು ಕೂಡ ತಪ್ಪಿಸಬೇಕು ಮತ್ತು ಈ ಕಾಲ್ಗಳು ಏನಿವೆ ಇದರ ಹಿಂದೆ ಬಹುಶಃ ತನಿಖೆ ಮಾಡ್ತಾ ಹೋದ್ರೆ ಐಎಸ್ಐ ಅಥವಾ ಯಾವುದಾದ್ರೂ ಉಗ್ರ ಸಂಘಟನೆಗಳ ನಂಟು ಖಂಡಿತವಾಗಿಯೂ ಇರ್ತದೆ ಕಾರಣ ಸುಮ್ಮನೆ ಇವರು ಬಂದು ಪ್ರಾಣವನ್ನು ಒತ್ತೆ ಇಟ್ಟು ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಚ್ಚಲಿಕ್ಕೆ ಹೋಗುವುದಿಲ್ಲ ಇವರಿಗೆ ದುಡ್ಡು ಕೂಡ ಬಂದಿದೆ ಮತ್ತು ಅದು ಎಲ್ಲಿಂದ ಬಂದಿದೆ ಅನ್ನುವಂಥ ತನಿಖೆ ಇನ್ನಷ್ಟೇ ಆಗಬೇಕಾಗಿದೆ ಒಟ್ಟಾರೆಯಾಗಿ ನಾವೆಲ್ಲ ಎಲ್ಲಿಯವರೆಗೆ ಒಗ್ಗೂಡುದಿಲ್ವೋ ಎಲ್ಲಿಯವರೆಗೆ ನಾವೆಲ್ಲರೂ ಒಂದೇ ಭಾರತೀಯರು ಅನ್ನುವಂಥ ಮನಸ್ಥಿತಿ ನಮ್ಮಲ್ಲಿ ನಾವು ಬೆಳೆಸ್ಕೊಳ್ಳುವುದಿಲ್ವೋ ಅಲ್ಲಿವರೆಗೂ ಇಂಥ ದೇಶದ್ರೋಹಿಗಳನ್ನ ಮಟ್ಟ ಹಾಕಲಿಕ್ಕೆ ಸಾಧ್ಯವಿಲ್ಲ ಇಂಥವರಿಂದಾಗಿ ಪಾಪ ಸಾಧಾರಣ ಮುಸ್ಲಿಮರಿಗೆ ಅಥವಾ ಶಾಂತಿಯುತವಾಗಿ ನಾನು ಭಾರತವನ್ನ ಪ್ರೀತಿಸಿ ಬದುಕ್ತೇನೆ ಅಂತ ಹೇಳುವವರಿಗೆ ಇಂಥವರಿಂದ ಕೆಟ್ಟ ಹೆಸರು ಬರ್ತಾ ಇದೆ ಅನ್ನುವುದಂತೂ ಸತ್ಯ ಇದು ಈ ಹೊತ್ತಿನ ತಾತ್ಪರ್ಯ ಮುಂದಿನ ವಾರ ನಾನು ಇನ್ನಷ್ಟು ವಿಚಾರಗಳೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ ಅಂಟಿಲ್ ದೆನ್ ಕೀಪ್ ವಾಚಿಂಗ್ ನ್ಯೂಸ್ 2 to 4